ನಾನೊಂದು ದೇವಸ್ಥಾನದ ಪುರೋಹಿತರಿಗೆ ಹೇಳಿ, ಅಣ್ಣ ದೇವರಾದರೂ ಒಲಿತಾನೇನೋ ಗೊತ್ತಿಲ್ಲ, ನಿನ್ನ ಹತ್ರ ಒಂದು ತೀರ್ಥ ತಗೊಳ್ಳಿಕ್ಕೆ ಒಂದು ದೇವಸ್ಥಾನದಲ್ಲಿ ನಾವು ಹೋಗಿತ್ತು. ಈಗ ಭಾರತೀಯಮ್ಮ ಹೋಗ್ತಾರೆ ನಾಡ್ದು, ದೇವ ಹೆಸರು ಬೇಡ, ಅಲ್ಲಿರೋದು ಒಂದೇ ಲಿಂಗ, ಅದಕ್ಕೆ ದಿನ ಇಷ್ಟು ಗಂಧ ಹಚ್ತಾರೆ, ಒಂದು ಗಂಧ ಹಾಕ್ತಾರೆ. ಅವ ಬೆಳಗಿಂದ 6 ಗಂಟೆಯಿಂದ ಸಂಜೆ ಬಾಗಿಲಾಕೋ ತಂಕ ಹೋದರೂ ಇದು ಸ್ಪೆಷಲ್ ಪ್ರಸಾದ, ಇವತ್ತು ಹಚ್ಚಿದ ಗಂಧ ನಿಮಗೇಂತ ತೆಗೆದಿಟ್ಟಿದ್ದೆ ಅಂತ ಹೇಳಿ ಕೊಡೋದು. 2000 ರೂಪಾಯಿ ಇಸ್ಕೊಳ್ತಾನೆ ಮಿನಿಮಮ್. ನಾನು ಕೇಳ್ತೆ, ನಿಮ್ಮ ಶಿವ ಗಂಧದಿಂದನೇ ಮಾಡಿದ್ದ ಅಂತ. ಬೆಳಗ್ಗೆ ಬಂದವರಿಂದನೂ ಇದೇ ಕತೆ ಹೇಳ್ತಾ ಇದ್ದೀಯಲ್ಲ. ಶಿವನ ಗಂಧದಲ್ಲಿ ಒಳ್ಳೆಯದಿರುವುದಲ್ಲ, ನಮ್ಮ ಮನಸ್ಸು ಗಂಧ ಆಗಬೇಕು. ನಾನು ಯಾರಿಗೂ ಹೊಟ್ಟೆ ಕಿಚ್ಚು ಬಯಸಲ್ಲ ಅಂತ ಶಪಥ ಮಾಡಿ, ಒಂದು ಶಪಥ ಮಾಡಿ, ನಾನು ಯಾರಿಗೂ ಹೊಟ್ಟೆ ಕಿಚ್ಚು ಬಯಸಲ್ಲ. ಅದೇ ಗಂಧ ಮನಸ್ಸು, ಆ ಕ್ಷಣದಿಂದ ನೀನು ಗಂಧ. ಯಾವ ನನ್ನ ಫ್ರೆಂಡ್ಸು ನನ್ನನ್ನು ಕ್ಯಾಲ್ಕುಲೇಷನ್ ಹಾಕಿ ಪ್ರೀತಿಸಿದ್ರು ಸಾಯ್ಲಿ, ನಾನು ಅವನನ್ನು ಕ್ಯಾಲ್ಕುಲೇಟ್ ಹಾಕಿ ಪ್ರೀತಿಸಲ್ಲ ಅಂತ ಹೇಳಿ ಶಪಥ ಮಾಡಿ, ನೀವು ಆ ಕ್ಷಣದಿಂದ ರಾಮ, ಅಲ್ಲಿ ತನಕ ನೀವು ಡ್ರಾಮ. ಯಾರು ನನ್ನ ಅಪ್ಪ ಅಮ್ಮ ನಂಗೆ ಆಸ್ತಿ ಕೊಡಲಿ ಬಿಡಲಿ, ನಾನು ನನ್ನ ತಂದೆ ತಾಯಿಗೆ ಅನ್ನ ಹಾಕ್ತೀನಿ, ದೇಹ ಕೊಟ್ಟಿದ್ದಾರೆ, ಹಾಲು ಕೊಟ್ಟಿದ್ದಾಳೆ ನನ್ನ ತಾಯಿ, ನನ್ನ ತಂದೆ ತಾಯಿ 20 ವರ್ಷ ಜೀವನ ಇಟ್ಟಿದ್ದಾರೆ ನನಗೆ, ಅಟ್ ಲೀಸ್ಟ್ ನಾನು ಅವರು ಸಾಯೋ ತನಕ ಅವರು ಮಗು ಥರ ತಕ್ಕ ಮಟ್ಟಿಗೆ ನೋಡೋ ಪ್ರಯತ್ನಾರು ಮಾಡ್ತೀನಿ ಅಂತ ಹೇಳಿ, ಅವತ್ತು ನಿನ್ನ ಮನೆಯೇ ಗೋಕರ್ಣ. ಇನ್ನೊಂದು ಶಪಥ ಮಾಡಿ ಮನೆಯಲ್ಲಿ, ನಮ್ಮ ಮನೆಗೆ ಯಾರೇ ಬರಲಿ ಒಂದು ಲೋಟ ನೀರು ಕೊಟ್ಟು ಕಳಿಸ್ತೀವಿ, ಅಟ್ ಲೀಸ್ಟ್ ನಾವೇನು ತಿಂತೀವೋ ಅದನ್ನೇ ಸ್ವಲ್ಪ ಕೊಟ್ಟು ಕಳಿಸ್ತೀವಿ, ಮುಖ ತಿರುಗಿಸಲ್ಲ ಬಂದವರಿಗೆ, ಅವತ್ತಿಂದ ನಿನ್ನ ಮನೆ ಧರ್ಮಸ್ಥಳ. ನಾವಿಲ್ಲಿ ಮಾಡಬಾರ್ದು ಪೂರ್ತಿ ಮಾಡಿ ಆ ಧರ್ಮಸ್ಥಳಕ್ಕೆ ಹೋಗಿ ನಿಮ್ಮ ಬನಿಯಾನು ಅಂಡರ್ವೇರು ಟೀ ಶರ್ಟು ಎಲ್ಲ ನೇತ್ರಾವತಿಗೆ ಬಿಡೋದು. ನಾನು ಒಂದು ಪ್ರಶ್ನೆ ಕೇಳೋದು, ಹಾಂ ಮೈಕ್ ಬೇಕು, ಶೆಟ್ರು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸೌತ್ ಕೇಂದ್ರದವರೇ ಬೇಕೀಗ, ಶೆಟ್ರು ಆಗಾಗ ಧರ್ಮಸ್ಥಳಕ್ಕೆ ಹೋಗಿ ಬರೋ. ಹಾಂ ಶೆಟ್ರೆ, ನಾವಿಲ್ಲಿಂದ ಬೆಂಗಳೂರಿಂದ ನಿಮ್ಮ ಹೋಟ್ಲಲ್ಲ ಉದ್ಯಮ, ನಿಮ್ಮ ಹೋಟ್ಲವರೆಲ್ಲ ಒಂದು ಟ್ರಿಪ್ ಮಾಡಿ ಧರ್ಮಸ್ಥಳಕ್ಕೆ ಹೋದ್ರಿ ಅಂತ ಇಟ್ಕೊಳ್ಳು, ಹೋಗಿ ನೇತ್ರಾವತಿಗೆ ನಿಮ್ಮ ಡ್ರೆಸ್ಸು ಸ್ನಾನ ಮಾಡಿದ ಬಟ್ಟೆ ಎಲ್ಲ ಯಾರೋ ಹೇಳಿರ್ತಾರೆ, ಹಳೆ ಬಟ್ಟೆ ಬಿಟ್ಟು ಬನ್ನಿ ಅಂತ. ಹಳೆ ಬುದ್ಧಿ ಬಿಟ್ಟು ಬನ್ನಿ ಅಂತ ಯಾವನೂ ಹೇಳಿಲ್ಲ ಜ್ಯೋತಿಷಿ, ಹಳೆ ಬಟ್ಟೆ ಬಿಟ್ಟು ಬನ್ನಿ ಅಂದ. ಇವರೆಲ್ಲ ಬಿಟ್ಟಾಯ್ತು ಬಟ್ಟೆ. ಆ ದಿನ ನೇತ್ರಾವತಿಗೆ ಶಿವನಿಗೆ ನೀರು ಹೋಗುತ್ತಲ್ಲ ಬೆಳ್ಳಿ ಕಾವಡಿಲಿ ತಗೊಂಡೋಗ್ತಾರೆ, ನಂಗೆ ಗೊತ್ತಿದ್ದ ಧರ್ಮಸ್ಥಳದಲ್ಲಿ ಎಲ್ಲಿದೆ ಅದು, ನೇತ್ರಾವತಿಯಲ್ಲೇ ನೀರು ಶಿವನಿಗೆ ಹೋಗುತ್ತೆ. ಹಾ ನೇತ್ರಾವತಿ ನದಿಗೆ ಬಂದು ತಗೊಂಡೋಗೋದು ಪುರೋಹಿತರು, 3:30 ತಗೊಂಡೋಗ್ತಾರೆ ನಂಗೆ ಗೊತ್ತಿದ್ದ, 3:30 ಬ್ರಾಹ್ಮಿಗೆ ಬರ್ತಾರೆ. ಹೌದು, ಈಗ ನಾವು ಆ ನೇತ್ರಾವತಿಯಲ್ಲಿ ನಮ್ಮ ಸೋಪು ಹಳೆ ಬನಿಯನ್ನು ಅಂಡರ್ವೇರ್ಸು ಹರಿದೋದ ಟೀ ಶರ್ಟು ಎಲ್ಲ ಹಾಕಿ ಕೊಳಿಸ್ತೀವಲ್ಲ, ಹೌದು ಕೊಳೆಯುತ್ತಲ್ಲ ನೀರಿಗೆ ಹಾಕಿದ್ಮೇಲೆ, ಆ ನೀರೇ ಅಲ್ಲ ಶಿವನಿಗೆ ದಿನ ಹೋಗೋದು. ಹಾಗಾದ್ರೆ ಇವನಿಗೆ ಪುಣ್ಯ ಬರುತ್ತಾ ಪಾಪ ಬರುತ್ತಾ? ಪಾಪ ಬರುತ್ತೆ. ನಾನು ಇತ್ತೀಚೆಗೆ ಹೋದಾಗಲೂ ಕೂಡ ಅನೇಕ ಬನೇನು ಮತ್ತೆ ಸೋಪ್ಗಳೆಲ್ಲ ನೋಡ್ಕೊಂಡ್ ಬಂದಿದೆ. ಅಂದ್ರೆ ವರ್ಷಕ್ಕೆ ಕಡಿಮೆ ಅಂದ್ರೂ ಒಂದು 2-3 ಲೋಡು ಹಳೆ ಬಟ್ಟೆಯನ್ನ ತೆಗಿತಾರೆ ಅಲ್ಲಿಂದ. ನಾವಾಗಾರೆ ಮಂಜುನಾಥನಿಗೆ ಕೆಲಸ ಕೊಡ್ಲಿಕ್ಕೆ ಹೋಗೋದು ಅಲ್ವಾ? ಅಣ್ಣಪ್ಪ ಎಲ್ಲರ ನಿಜ ಬಂದು ಮಾತಾಡೋದಾದ್ರೆ ಕಪಾಲಿಗೆರಡು ಬಾರಿಸ್ತಿದ್ನೆ ಅಲ್ವಾ? ಖಂಡಿತ ಬಾರಿಸ್ತಾನೆ, ಯಾಕಂದ್ರೆ ಬೆಳಗಿನ ಜಾವ ಶಿವನಿಗೆ ಆ ನೀರು ಹೋಗುತ್ತೆ ಅಲ್ಲಿಂದ. ಸರಿ, ಈಗ ನೀವೇ ಅಣ್ಣಪ್ಪ ಅನ್ಕೊಳ್ಳೋಣ, ಅಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳಿ, ನಮ್ಮ ಸುಮಾರು ಜನ ಬಂದು ಅಲ್ಲಿ ಬನಿಯನ್ನ ಡ್ರೆಸ್ ಎಲ್ಲ ನೀರಿಗೆ ಹಾಕಿದಾಗ ಏನು ಮಾಡ್ತೀರಿ? ಖಂಡಿತ ಕಪಾಳಕ್ಕೆ ಬಾರಿಸ್ತೀವಿ. ನಾನು ಕುಡಿಯೋ ನೀರಿಗೆ ಏನಾದರೂ ಕೈ ಅದ್ದಿದ್ರೆ ನಾನು ಬಿಡೋದಿಲ್ಲ. ಇನ್ನು ಆ ಗಲೀಜ್ ಬನೇನ ಹಾಕಿದ ಅಭಿಷೇಕ ಆಗತ್ತಂದಾಗ ಹಾಕಿದವನಿಗೆ ಕಪಾಳಕ್ಕೆ ಬಾರಿಸೇ ಬಾರಿಸ್ತೀವಿ. ನಮ್ಮ ಮಂಜುನಾಥ ಭಕ್ತರಿಗೆ ನಂದೊಂದು ರಿಕ್ವೆಸ್ಟ್, ಮನೆಯಲ್ಲಿ ಮಂಜುನಾಥನ ಫೋಟೋ, ವೀರೇಂದ್ರ ಹೆಗ್ಗಡೆಯವರ ಫೋಟೋ ಆಚರಣೆಯಲ್ಲಿ ಅಲ್ವಾ? ನಮ್ಮ ಹುಡುಗರು ಚೆನ್ನಾಗಿ ಹೇಳ್ತಾರೆ, ಇವತ್ತು ಹೋಗಿದ್ದೆ ಕಣ ಮಚ್ಚ ಮಂಜಣ್ಣನ ಮಾತಾಡಿಸ್ಕೊಂಬರ್ಲಿಕ್ಕೆ, ಇವರಿಬ್ರು ಒಟ್ಟಿಗೆ ಹುಟ್ಟಿದ್ದಲ್ಲ ಆಸ್ಪತ್ರೆಯಲ್ಲಿ. ಹಾ ಇನ್ನೊಂದು ಜೋಕ್ ಇದೆ, ನಾವು ದಿನ ಕೇಳಿದ ಜೋಕು, ಈ ತಿರುಪತಿಗೆ ಹೋಗಿ ಬಂದ್ಮೇಲೆ ನಮ್ಮ ಹುಡುಗರು ಹೇಳು, ವೆಂಕಿ ಬ್ರದರನ್ನು ಮಾತಾಡ್ಲಿಕ್ಕೆ ಹೋಗಿದ್ದೆ ಅಂತ. ಇವರಿಬ್ರು ಒಟ್ಟಿಗೆ ಓದಿದ್ದಲ್ಲ MBA BBML ಎಲ್ಲ ಒಟ್ಟಿಗೆ, ವೆಂಕಿ ಮತ್ತು ಇವನು ಒಟ್ಟಿಗೆ ಪದ್ಮಾವತಿ ಪಕ್ಕದ ಕ್ಲಾಸಲ್ಲಿದ್ದರ. ಎಷ್ಟು ದೊಡ್ಡ ಜೋಕ್! ಮತ್ತು ನಾವು ಹೇಳೋದು ನಮ್ಮ ಹಿಂದೂ ಧರ್ಮ ಉಳಿಯುವುದಿಲ್ಲ ಅಂತ. ಹಾಳು ಮಾಡ್ತಾ ಇರೋದು ಯಾರು? ಯಾರು ಮಾಡ್ತಾ ಇರೋದು? ಧರ್ಮಸ್ಥಳಕ್ಕೆ ಬಟ್ಟೆ ಹಾಕಿ ನೀರಿಗೆ ಹಳೆ ಬಟ್ಟೆ ಇಟ್ಟು ಬರ್ತಿರೋದು ಹಿಂದೂಗಳ, ಮುಸ್ಲಿಮ್ಮ ಕ್ರಿಶ್ಚಿಯನ್ನ, ಹಿಂದೂಗಳಿಡ್ತಾ ಇರೋದು.
ಯಾವ ನೀರನ್ನು ನಮ್ಮ ಹಿಂದಿನವರು ಅರ್ಗೆ ಬಿಟ್ಟು ನಮಸ್ಕಾರ ಮಾಡ್ತಿದ್ರು ಪಾಪ ಅವರು ಓದಿರಲಿಲ್ಲ ಅವರಿಗೆ ಎನ್ವಿರಾನ್ಮೆಂಟ್ ಸೈನ್ಸ್ ಗೊತ್ತಿರಲಿಲ್ಲ ಎಂ ಬಿ ಎ ಗೊತ್ತಿರಲಿಲ್ಲ ಹೆಲ್ತ್ ಮ್ಯಾನೇಜ್ಮೆಂಟ್ ಗೊತ್ತಿರಲಿಲ್ಲ ಆದರೆ ಹೆಲ್ಪಿಂಗ್ ನೇಚರ್ ಇತ್ತು ಅವ್ರ ಹತ್ರ